ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಬೇಗಂ ಮೊಹಲ್ಲಾ ವಾರ್ಡ್ ನಂಬರ್ 19ರಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು. ಬೇಗಂ ಮೊಹಲ್ಲಾದ ಸರ್ಕಾರಿ ಉರ್ದು ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅಬ್ದುಲ್ ಖಾನ್ ವೈಸ್ ಪ್ರೆಸಿಡೆಂಟ್ ಕೆಪಿಸಿಸಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇವರು ಶಿಕ್ಷಕರಿಗೆ ಮಕ್ಕಳ ಭವಿಷ್ಯ ಉಜ್ವಲಗೊಳಿಸುವಲ್ಲಿ ಶಿಕ್ಷಕರ ಪಾತ್ರ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದರು. الرحيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. وعليكم ورحمة الله وبركاته. امتي عشاق بنظر کرم میں تو امتی ہوں عشاہ امم کر دے میرے آقا بنظر کرم میں تو بے سارا ہوں دامن بھی ہے خالی نبیوں کے نبی تیری شان ہے نیرالی میں تو امتی ہوں عشاہ امم کر دے میرے آقا اب نظر کرم غم کے اندھیروں نے ತಾಲೂಕಿನ ಬೇಗಂ ಮೊಹಲ್ಲಾ ಉರ್ದು ಸ್ಕೂಲು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಜನರೇ, ಈ ಇವತ್ತಿನ ಈ ಮಕ್ಕಳ ದಿನ ಜವಾಹರಲಾಲ್ ನೆಹರು ಅವರ ಜನ್ಮದಿನ ಆಚರಣೆಯು ಅದನ್ನು ಮಕ್ಕಳ ದಿನಾಚರಣೆಯಾಗಿ ಹಮ್ಮಿಕೊಂಡಿರುವಂಥ ಈ ದಿನದಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುತ್ತಕ್ಕಂಥ ಅಬ್ದುಲ್ಲಾ ಖಾನ್, ಈ ಊರಿನ ಹಿರಿಯರು, ನಮ್ಮೆಲ್ಲ ಮಾರ್ಗದರ್ಶಕರು, ಈ ಕ್ಷೇತ್ರದ ಈ ವಾರ್ಡಿನ ಕೌನ್ಸಿಲರ್ ಆದಂಥ ಅಬ್ದುಲ್ಲಾ ಸಾಹೇಬ್ರವರೇ, ಎಲ್ಲದಕ್ಕೂ ಸಚಿವರಿಗೆ ಇಷ್ಟಪಟ್ಟು ಬರುವಂಥ ಮೊಹಮ್ಮದ್ ಜಾಫರ್ ಅವರು, ಅದೇ ರೀತಿ ನಮ್ಮ ಹಿರಿಯರು, ಈ ಊರಿನ ಒಬ್ಬ ಗಣ್ಯರು ಆದಂತ ನಮ್ಮ ಈ ಬೇಗಂ ಮಸೀದಿಯ ನಮ್ಮ ಸದಸ್ಯರು ಹಾಗೂ ನಮ್ಮೆಲ್ಲರ ಜಾಮ್ನಗಣಿ
ನಮ್ಮ ನಮಸ್ಕಾರ. ಇವತ್ತು ಜವಾಹರಲಾಲ್ ನೆಹರೂರವರ ಜನ್ಮದಿನೋತ್ಸವ, ಅದರ ಜೊತೆಯಲ್ಲಿ ಅದೇ ದಿನ ಇಡೀ ರಾಷ್ಟ್ರದಲ್ಲಿ ಚಿಲ್ಡ್ರನ್ಸ್ ಡೇ ಅಂತ ನಾವು ಇವತ್ತು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಇವತ್ತು ಚಿಲ್ಡ್ರನ್ಸ್ ಡೇ ಜೊತೆಗೆ ನಾನು ವಾರ್ಡ್ ಉಸ್ತುವಾರಿನಾಗಿ ನನ್ನ ಒಂದು ಆಸೆ ಇತ್ತು, ಇವತ್ತು ಚಿಲ್ಡ್ರನ್ಸ್ ಡೇ ಜೊತೆ ಟೀಚರ್ಸ್ ಮೋಟಿವೇಶನಲ್ ಪ್ರೋಗ್ರಾಮ್ ಅಂತ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ನಾನು ಈ ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡಿದ್ದೀನಿ. ಇದು ಟೀಚರ್ ಮೋಟಿವೇಶನಲ್ ಪ್ರೋಗ್ರಾಮ್ ಇನ್ ದ ಸೆನ್ಸ್, ಎಷ್ಟು ಮಕ್ಕಳು ನಮ್ಮ ವಾರ್ಡಿಂದ ಬರ್ತಾ ಇದ್ದಾರೆ, ಆ ಮಕ್ಕಳಿಗೆ ಯಾವ ರೀತಿಯಿಂದ ನಮ್ಮ ಟೀಚರ್ಸ್ ಉಸ್ತುವಾರಿಯನ್ನು ಕೊಡ್ತಾ ಇದ್ದಾರೆ, ಯಾವ ರೀತಿ ಅವ್ರು ಟೈಮ್ ಕೊಡ್ತಾ ಇದ್ದಾರೆ, ಏನ್ ರೀತಿಯಿಂದ ಬೆಳವಣಿಗೆ ನಮ್ಮ ಸ್ಕೂಲ್ ಮಕ್ಕಳಲ್ಲಿ ಬರ್ತಾ ಇದೆ ಅಂತಕ್ಕಂಥ ರೀತಿಯಲ್ಲಿ ನಾನೇ ಖುದ್ದಾಗಿ ಮೋಟಿವೇಶನಲ್ ಪ್ರೋಗ್ರಾಮ್ ಅಂತಕ್ಕಂಥ ರೀತಿಯಲ್ಲಿ ಒಂದು ಮೋಟಿವೇಟ್ ಮಾಡೋಣ, ನಮ್ಮ ಟೀಚರ್ಸ್ಗೆ ಒಂದು ಒಳ್ಳೆ ಅವ್ರ ಮಾರ್ಗದರ್ಶನ ಆಗಲಿ ಅಂತಕ್ಕಂಥ ಇದೇ ಚಿಲ್ಡ್ರನ್ಸ್ ಡೇಗೆ ಈ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀನಿ. ಈ ಪ್ರೋಗ್ರಾಮ್ನಲ್ಲಿ ವಿಶೇಷವಾಗಿ ನಮ್ಮ ವಾರ್ಡಿನ ಹಿರಿಯರು ಫಯಾಜ್ ಸಾಹೇಬ್ರವರು ಸಹ ಈ ವೇದಿಕೆ ಮೇಲೆ ಬಂದಿದ್ದಾರೆ, ಅವ್ರಿಗೂ ನಾನು ಸ್ವಾಗತವನ್ನು ನನ್ನ ಪರವಾಗಿಂದ ಕೇಳ್ತಾ ಇದ್ದೀನಿ. ಅದೇ ರೀತಿ ಇನ್ನೊಬ್ರು ನಮ್ಮ ಹಿರಿಯರು ಆದಂತಹ ಎಲ್ಲ ಮಹಿಳೆಯ ಘಟಕದ ಅಧ್ಯಕ್ಷ ಆದಂತಹ ಎಲ್ಲ ಮಹಿಳೆ ಅವರಿಗೆ ಸಂಘದಲ್ಲಿ ಸಂಸ್ಥೆಗಳಲ್ಲಿ ಸಹಕಾರವನ್ನು ನೀಡಿಕೊಂಡು ಬರ್ತಕ್ಕಂತಹ ಏಕೈಕ ಮಹಿಳೆ ಅಂದ್ರೆ ಅದು ಶಬೀನಾ ಅವರು ಮೇಡಮ್ ಅವರು ಸಹ ನಮ್ಮ ಇದಕ್ಕೆ ಪ್ರೋಗ್ರಾಮಿಗೆ ಬಂದಿದ್ದಾರೆ, ಅವ್ರು ತೋರಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಇಲ್ಯಾಸ್ ಸಾಹೇಬ್ರು ಮುತ್ತಲ್ಲಿ ಇಲ್ಯಾಸ್ ಸಾಹೇಬ್ರು ಬಂದಿದ್ದಾರೆ, ಅದೇ ರೀತಿ ಅವ್ರಿಗೂ ನಾನು ಅವರೆಲ್ಲ ಸೇರಿ ಈ ಪ್ರೋಗ್ರಾಮ್ ಇವತ್ತು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಪೀರನ್ ಸಾಹ್ ದಾದಾಪೀರ್ ಅವರು, ಸ್ನೂರ್ ಅವರು, ಹತೀನ್ ಹಫೀಜ್ ರವರು, ನಮ್ಮ ಹೆಚ್ಚಮ್ರವರು, ಮಹಮ್ಮದ್ ಪಾಷಾ ಎಲ್ಲದರಲ್ಲಿ ನಮ್ಮ ಜಾಫರ್ ಅವರು ಇವತ್ತು ಒಂದು ಈ ಪ್ರೋಗ್ರಾಮ್ ಸಕ್ಸಸ್ ಮಾಡೋಕ್ಕೆ ಜಾಫರ ನೇರಾಕರಣ, ಮುಸ್ಲಿಂ ಅವರು ವಾರ್ಡ್ ಪ್ರೆಸಿಡೆಂಟ್ ರಫಿ, ನಮ್ಮ ಸೋಲ್ಯ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹನೀಫ್ ಅವರು ಸಹ ಅಲ್ಲಿದ್ದಾರೆ. ಅದೇ ರೀತಿ ನಮ್ಮ ಕಲಂದರ್ ಸಾಹೇಬ್ರು ಬಹಳ ಈ ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳ್ತಾ ಇದ್ರು, ಇವತ್ತು ಮಾಡೇ ಬಿಟ್ಟು ನಾವು. ಫಾರೂಕ್ ಅವರು ಇದ್ದಾರೆ, ರಿಯಾಜ್ ಅವರು ಇದ್ದಾರೆ, ಎಲ್ಲರಿಗೂ ನಾನು ಇವತ್ತು ಖುಷಿಯಾಗಿ ಚಿಲ್ಡ್ರನ್ಸ್ ಡೇ ನಾವೆಲ್ಲ ಸೇರಿ ಮಾಡೋಣ. ಎಲ್ಲ ಹುಡುಗರು ಪ್ರತಿ ವರ್ಷ ಇಂಥದ್ದು ಒಂದು ಚಿಲ್ಡ್ರನ್ಸ್ ಡೇಗೆ ಏನೇನೋ ಒಂದು ಹೊಸ ಪ್ರೋಗ್ರಾಮ್ ತರೋಣ ಅಂತಕ್ಕಂಥ ಭಾವನೆ ಇದೆ. ನಿಮ್ಗೆಲ್ಲ ಸಹಕಾರ, ಟೀಚರ್ಸಿನ ಸಹಕಾರ, ಇವತ್ತು ಈ ಅವಕಾಶ ನನಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್ ಜಯ ಕನ್ನಡ. ಈ ಸಂದರ್ಭದಲ್ಲಿ ಮೊಹಮ್ಮದ್ ಜಾಫರ್, ತಾಲೂಕ್ ಪ್ರಧಾನ ಕಾರ್ಯದರ್ಶಿ, ಮುಸ್ಲಿಂ ವಾರ್ಡ್ ಪ್ರೆಸಿಡೆಂಟ್ ಮೊಹಮ್ಮದ್ ಖಾನ್, ವಾರ್ಡ್ ಪ್ರೆಸಿಡೆಂಟ್ ಮುತ್ವಲ್ಲಿ ದಾದಾಫರ್, ಶಬೀನಾ ಖಾನಂ ಲೇಡಿ ಪ್ರೆಸಿಡೆಂಟ್ ಮತ್ತು ಶಾಲೆಯ ಎಲ್ಲಾ ಶಿಕ್ಷಕರು ಉಪಸ್ಥಿತರಿದ್ದರು. ಎಲ್ಲರಿಗೆ ನಮಸ್ಕಾರಗಳು. ಅಬ್ದುಲ್ ಖಾನ್ ಅವರು ನಮ್ಮ ಶಾಲೆಗೆ ಭೇಟಿ ನೀಡಿದರು, ಭೇಟಿ ನೀಡಿ ಎಲ್ಲ ಶಿಕ್ಷಕರುಗಳನ್ನು ಎ ಪಿ ಸಿ ಸಿ ಇದು ಆಗಿ ನಮ್ಮ ಎಲ್ಲ ಶಿಕ್ಷಕರಿಗೆ ತುಂಬ ವಂದನೆಗಳು ಮಾಡಿದರು. ಜವಾಹರಲಾಲ್ ನೆಹರು ಜನನ ಪ್ರಯುಕ್ತ ಎಲ್ಲ ಮಕ್ಕಳಿಗೆ ಸಿ ಎನ್ ಹಂಚಿದ್ರು, ನಮಗೆ ತುಂಬ ಸಂತೋಷ ಆಯಿತು. ಅವ್ರಿಂದ ನಮಗೆ ತುಂಬ ಕೋಆಪರೇಟ್ ಮಾಡಿದ್ರು, ನಮಗೆ ತುಂಬ ಸಂತೋಷ. ಅವರಿಗೆ ನಮ್ಮ ವತಿಯಿಂದ, ನಮ್ಮ ಶಾಲಾ ವತಿಯಿಂದ, ನಮ್ಮ ಶಿಕ್ಷಕರ ವತಿಯಿಂದ
ತುಂಬಾ ಧನ್ಯವಾದಗಳನ್ನು ಹೇಳುತ್ತೇನೆ. ಧನ್ಯವಾದ. ಮೇರೆ ಅವರ್ ತಮಾಮ್ ಹಮಾರೆ ಹೆಚ್ಎಂ ಅವರ ಸ್ಟಾಫ್ ಕೆ ಜಾನಿಬ್ ಸೆ ಅಬ್ದುಲ್ಲಾ ಅವರ ಕಮೇಟಿ ಕಾ ಬಹುತ್ ಬಹುತ್ ಶುಕ್ರಿಯಾ ಜಿನ್ಹೋನೆ ಬಚ್ಚೋನ್ ಕೆ ಸ್ವೀಟ್ ಬಾಟೆ ಅವರು ದಿನ ಯೋಮೆ ಅತ್ಪಾಲ್ ಕೆ ಬಾರೆ ಮೇ ಬಚ್ಚೋನ್ ಕು ಬಹುತ್ ಸೆ ಮಾಲೂಮಾತ್ ಸೆ ಫ್ರಾಹಮ್ ಕರೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಮಕ್ಕಳಿಗೆ ಬಂದು ಅಬ್ದುಲ್ಲಾ ಖಾನ್ ಅವರು ಇಷ್ಟು ಚೆನ್ನಾಗಿ ನಾವು ಫಸ್ಟೇ ನೋಡ್ತಾ ಇರೋದು ಮಾಡ್ತಾ ಇದ್ದಾರೆ ಅಂದ್ರೆ ಇವರೇ ಮಾಡಿದ್ದು ನಾವು ನೋಡ್ತಾ ಇರೋದು. ತುಂಬಾ ಚೆನ್ನಾಗಿ ಮಕ್ಕಳಿಗೆಲ್ಲ ಸ್ವೀಟ್ ಹಂಚಿದ್ರು, ನಮ್ಗೆಲ್ಲ ಕರೆಸಿ ಸಮ್ಮಾನ ಮಾಡಿದ್ರು. ತುಂಬಾ ಥ್ಯಾಂಕ್ಸ್ ಅವ್ರಿಗೆ. ವರ್ಷ ಅಬ್ದುಲ್ಲಾ ಖಾನ್ ಬಂದು ಇಲ್ಲಿ ಮಾಡಬೇಕು ಅಂತ ನಮ್ಮೆಲ್ಲ ಆಸೆ ಅಷ್ಟೇ. ಅಬ್ದುಲ್ಲಾ ಖಾನ್ ಹಮಾರ ಯಜಮಾನ್ ಬಹುತ್ ಬೇಮಾರ್ ಹೋಗೇ ಬಹುತ್ ಮದದ್ ಕರ್ಕೋ ಪಾರ್ಟಿ ಸಬ್ ಮಿಲ್ಕೋ ಎಹಸಾನ್ ಕರಿ ಭಾವ ಬನ್ಕೋ ಉನ್ನೋ ಏ ಕರಿ ಉನ್ನೋ ತೈಬಾ ಬನ್ಕೋ ಉನ್ಕಾ ಸಹಾರಾ ಬನ್ನಾಕೋ ಅಚ್ಚಾ ಕರಿ ಅಚ್ಚಿ ಸೆಹತ್ ತಂದುರುಸ್ತಿ ದೇ ಹಮ್ನೋ ತೋ ಬೇಟಾ ದಾ ನೀ ಉನ್ನೋ ಹಮಾರ ಬೇಟಾ ದಾ ಬಹುತ್ ಮದದ್ ಕರಿ ಉನ್ಕೋ ಅಲ್ಲಾ ಅಚ್ಚಾ ರಖೆ ಅಂದ ಅಭಿ ಕಾಮೆ ಹಬ್ಬ ನಾಂದೆ ಅಭಿ ರೋಶನ್ ಕರೋಂದೆ ಅಭಿ ಅಚ್ಚಾ ಸೆ ಅಚ್ಚಾ ಪಾರ್ಟಿ ಕೋ ಉನ್ಕೋ ಬಹುತ್ ಖುಷಿ ದೇಂದೆ ಬಹುತ್ ಅಸ್ಸಲಾಮ್ ಅಲೈಕುಮ್. ಬಾಲಕಿ ಮೇಲೆ ಹಂದಿ ದಾಳಿ, ನಗರಸಭೆ ನಿರ್ಲಕ್ಷ್ಯಕ್ಕೆ ಪೋಷಕರ ಆಕ್ರೋಶ. ಶಿರಾ ನಗರದಲ್ಲಿ ಹಂದಿಗಳ ಹಾವಳಿ ಹೆಚ್ಚಾಗಿದೆ. ಇಂದು ಸಂಜೆ ಬಾಲಕಿಯ ಮೇಲೆ ಹಂದಿ ದಾಳಿ ಮಾಡಿರುವ ಬಾಲಕಿಯು ವಿವರಣೆ ನೀಡಿದ್ದಾಳೆ. ಅಂತ ನಾನು 7ನೇ ಕ್ಲಾಸ್ ಅಲ್ಲಿ ಓದ್ತಿದ್ದೀನಿ ಪೂನಂ ಸ್ಕೂಲ್ ಅಲ್ಲಿ. ಸ್ಕೂಲ್ ಇಂದ ಮನೆಗೆ ಬಂದಾಗ ನನ್ನ ಫ್ರೆಂಡ್ ಇದೆ ನೋಟ್ಸ್ ತೊಟ್ಟು ಬರೋದಕ್ಕೆ ಹೋಗ್ತಿದ್ದೆ. ಬರ್ಬೇಕಾದ್ರೆ 2 ಹಂದಿ ಮೇಯ್ತಿದ್ವು, ನನಗೆ ಗೊತ್ತಿರಲಿಲ್ಲ ಅದು ಮರಿ ಹಚ್ಚಿತ್ತು ಅಂತ. ನಾನು ಬರ್ಬೇಕಾದ್ರೆ 2 ಹಂದಿ ಒಂದೇ ಸಲ ಓಡಿ ಬಂದು ನಾನು ನೋಡೋ ಬಂದ್ರು ಟಚ್ ಬಿಟ್ವು ಬಿದ್ದು ಅಲ್ಲಾಡ್ತಿದ್ದೆ. ಆಂಟಿನೆಲ್ಲ ಕೂಡ್ತಿದ್ದೆ ಆಂಟಿ ಆಂಟಿ ಅಂತ ಅವರೆಲ್ಲ ಬಂದು ತಲ್ಲೆಸಿದ್ರು. ಆಮೇಲೆ ಓಡಿಸಿ ಮಾಜಿ ಬಿಜೆಪಿಯ ಅಧ್ಯಕ್ಷರಾದ ಪಡಿ ರಮೇಶ್ ನಗರಸಭೆ ಅಧಿಕಾರಿಗಳ ಮೇಲೆ ಮತ್ತು ಅಧ್ಯಕ್ಷರು ಹಾಗೂ ಶಿರಾ ಶಾಸಕರು ಇದರ ಬಗ್ಗೆ ಗಮನ ಹರಿಸಿಲ್ಲವೆಂದು ಆರೋಪಿಸಿದ್ದಾರೆ. ಜನ ಮತ್ತು ವೆಹಿಕಲ್ಗಿನ್ನ ಹಂದಿ ಹಾವಳಿ ಮತ್ತು ನಾಯಿಯ ಹಾವಳಿ ಹಾಗೂ ಈ ದನದ ಹಾವಳಿಗಳು ಹೆಚ್ಚಾಗಿದೆ. ಮಾನ್ಯ ನಗರಸಭಾ ಅಧ್ಯಕ್ಷರಿಗೂ ಮತ್ತು ಅಧ್ಯಕ್ಷರುಗಳಿಗೆ ಗಮನಕ್ಕೆ ತಂದಿದೆ. ಅದಲ್ಲದೇ ಅಫಿಷಿಯಲ್ಸ್ ಏನಿದೆ ನಗರಸಭೆ ಕಮಿಷನರ್ಗಳಿಗೂ ಎಲ್ಲರಿಗೂ ಗಮನಕ್ಕೆ ಹೋಗಿದೆ. ಆದರೆ ಈ ಹಾವಳಿ ತಪ್ಪಲಿಲ್ಲ. ಈ ಹಾವಳಿ ಮಾನ್ಯ ಶಾಸಕರ ಗಮನಕ್ಕೆ ಬಂದಿದೆಯೋ ಇಲ್ಲವೋ, ರೋಡಲ್ಲಿ ದನಗಳು ನಾಯಿಗಳು ಹಂದಿಗಳಿಗೆ ಹಾವಳಿ ಆಗಿದೆ ಶಿರಾದಲ್ಲಿ. ದಯವಿಟ್ಟು ಇದಕ್ಕೆ ಒಂದು ನಮ್ಮ ಸತ್ತಾಪರಾಗಲಿ ಇಲ್ಲಾಂದ್ರೆ ನಗರಸಭಾ ಆಯುಕ್ತರಾಗಲಿ ನಗರಸಭಾ ಅಧ್ಯಕ್ಷರಾಗಲಿ ಈ ಕ್ರಮ ತಗೊಂಡು ಈ ನಮ್ಮ ಸಾರ್ವಜನಿಕರುಗಳು ಓಡಾಡೋದಕ್ಕೆ ಮತ್ತು ಮಕ್ಕಳು ಮರಿ ಓಡಾಡೋದಕ್ಕೆ ದಯವಿಟ್ಟು ಭಾರಿ ತೊಂದರೆ ಆಗಿದೆ. ಅದರಿಂದ ಈ ಸೂಕ್ತ ಕ್ರಮ ತಗೋಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಂತೀನಿ, ಮನವಿ ಮಾಡ್ಕೊಂತೀನಿ. ಇವತ್ತು ಈ ಮಗುಗೆ ಹೆಣ್ಮಗಿಗೆ 2 ಹಂದಿ ಅಟ್ಯಾಕ್ ಮಾಡಿದೆ ಅಂದ್ರೆ ಅವಳು ಜೀವ ಉಳಿಸ್ಕೊಂಬಂದಿರೋದೇ ಒಂದು ಸಾಹಸ ಆಗಿದೆ. ಇದೇ ತರ ಯಾವ್ದಾರ ಚಿಕ್ಕ ಮಕ್ಕಳ ಮೇಲೆ ಅಟ್ಯಾಕ್ ಮಾಡಿದ್ರೆ ಯಾರು ಜೀವ ಕೊಡ್ತಾರೆ? ಮಾನ್ಯ ಶಾಸಕರು ಇದನ್ನ ಗಮನದಲ್ಲಿಟ್ಕೊಂಡು ಶಿರಾದಲ್ಲಿ ಬೇರೆ ಎಲ್ಲ ನೋಡ್ತಾ ಇದ್ದಾರೆ, ಬಟ್ ಇಲ್ಲಿ ಹಂದಿಗಳಾಗಲಿ ದನಿಂದು ನಾಯಿಗಳು ರೋಡಲ್ಲಿ ಬೈಕ್ಗಳಲ್ಲಿ ಬರ್ಬೇಕಾದ್ರೆ 2 ದನ ಗುದ್ದಾಡ್ಕೊಂಬಂದು ಜನಗಳನ್ನ ಬೀಳಿಸ್ತಾರೆ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಶಾಸಕರು ಇದ ನೋಡಿ ಗಮನ ಹರಿಸಿ ಇವ್ರಿಗೆಲ್ಲ ಏನು ನಗರಸಭೆಗೆ ಇದಕ್ಕೆ ಸಂಬಂಧಪಟ್ಟಿರುತ್ತೆ ಅವ್ರ ಮೇಲೆ ಅವರು ಕ್ರಮ ಜರುಗಿಸ್ಬೇಕು. ಈಗ ಸೂಕ್ತ ಕ್ರಮ ತಾಂತಾರೆ ಅಂತ ನಾನು ನಂಬಿರ್ತೀನಿ. ಮುಂದೆ ಈ ಅನಾಹುತ ಎಲ್ಲೂ ಆಗದಂಗೆ ದಯವಿಟ್ಟು ಎಚ್ಚರದಿಂದ ವಹಿಸಬೇಕು ಅಂತ ಮಾನ್ಯ ಶಾಸಕರಲ್ಲಿ ನಾನು ಕೇಳ್ಕೊಂತಾ ಇದ್ದೀನಿ. ಕಾರ್ತಿಕ ಮಾಸದ ಪ್ರಯುಕ್ತ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಬಿಲ್ವಾರಾಧನೆ ದೀಪೋತ್ಸವ ನಡೆಸಲಾಯಿತು. ಶಿರಾ ನಗರದ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಾಸವಿ ಸಖಿ ಗ್ರೂಪ್ ವತಿಯಿಂದ ಕಾರ್ತಿಕ ಮಾಸದ ಪ್ರಯುಕ್ತ ಬಿಲ್ವಾರಾಧನೆ ದೀಪೋತ್ಸವವನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷೆ ಶಿಲ್ಪಾ ಮುರಳೀಧರ್, ಕಾರ್ಯದರ್ಶಿ ಅಶ್ವಿನಿ ನೂತನ್, ಖಜಾಂಚಿ ಮಾಲಾ ನಾಗೇಶ್ ಮತ್ತು ಸಂಘದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.